ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮಾದಿ ಸರ್ಕಾರ ಗಣೇಶ್ ಹುಕ್ಕೇರಿ ಗೆಲುವಿಗೆ ಕತ್ತಿ ಬ್ರೇಕ್ ಆಗ್ತಾರ ಕಾಂಗ್ರೆಸ್ ಮಣಿಸೋದು ಬಿಜೆಪಿಗೆ ಕಷ್ಟಾನ ಚಿಕ್ಕೋಡಿ ಆಕಾರದಲ್ಲಿ ಗೆಲ್ಲೋದು ಯಾರು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಗಣೇಶ್ ಹುಕ್ಕೇರಿ ಮಂತೇಶ್ ಕವಟಿಗೆ ಮಟ್ಟ ಬರ್ಬೋದಾ ಪ್ರಭಾಕರ್ ಕೋರೆ ಮಗ ಬರ್ಬೋದು ಅಮಿತ್ ಕೋರೆ ಜೊಲ್ಲೆ ಮಗ ಬರ್ಬೋದಾ ಅಂತ ಚರ್ಚೆ ರಮೇಶ್ ಕತ್ತಿನೇ ತಂದಾಕ್ಬಿಟ್ಟು ಉಮೇಶ್ ಕತ್ತಿ ಸಹೋದರನ ತಂದಾಕದಿರಲಿ ಅವರು ಲೋಕಸಭೆ ಸೋತಿದ್ರು ಅವರು ಯಾರು ಪ್ರಕಾಶ್ ಹುಕ್ಕೇರಿ ವಿರುದ್ಧನೇ ಸೋತಿದ್ರು ಯಾರು ಗಣೇಶ್ ಹುಕ್ಕೇರಿ ತಂದೆ ವಿರುದ್ಧ ಸೋತಿದ್ರು ಈಗ ಇಲ್ಲಿ ಟಫ್ ಫೈಟ್ ಆಗ್ತಾ ಇದೆ ಬಟ್ ಒಂದೇ ಜೆ ಗಣೇಶ್ ಹುಕ್ಕೇರಿ ಗೆಲ್ತೀವಿ ಅಂತಾರೆ ಬಟ್ ರಮೇಶ್ ಕತ್ತಿ ಸೋಲನ ಸುಲಭವಾಗಿ ಒಪ್ಪಲ್ಲ ಓ ಫೈಟರ್ ನಾನು ಫಿಕ್ಸ್ ಮಾಡ್ಕೊಳ್ಳಲ್ಲ ಅಂತ ಅವರು ಫೈಟ್ ಮಾಡ್ತಾವ್ರೆ ಬಟ್ ಚಿಕ್ಕೋಡಿಯಲ್ಲಿ ಟಫ್ ಫೈಟ್ ಇದೆ ಗಣೇಶ್ ಹುಕ್ಕೇರಿ ಇದುವರೆಗೂ ಕೂಡ ಸುಲಭವಾಗಿ ಗೆಲ್ತಿದ್ರಲ್ಲ ಆ ತರ ಇಲ್ಲ ಏನ್ ಮಾಂತೇಶ್ ಕವಟಗಿ ಮಟ್ಟಕ್ಕೆ ಕಂಪೇರ್ ಎಲ್ಲ ಮಾಡಿದ್ರೆ ಬೇರೆಯವರಿಗೆ ರಮೇಶ್ ಕತ್ತಿ ಪ್ರಬಲ ಪೈಪೋಟಿಯನ್ನು ಚಿಕ್ಕೋಡಿಯಲ್ಲಿ ಕೊಡ್ತಾವ್ರೆ ಈ ತರ ಸನ್ನಿವೇಶ ಇದೆ ಗಣೇಶ್ ಹುಕ್ಕೇರಿ ಆದಿ ಈಸಿ ಏನಿಲ್ಲ ಬಹಳ ಹೋರಾಟ ಕೊಟ್ಟು ವಿಧಾನಸೌಧ ಮೆಟ್ಲತ್ಬೇಕಾಗತ್ತೆ ರಿಸಲ್ಟ್ ಅಲ್ಲಿ ನರೇಂದ್ರ ಮೋದಿ ಅವು ಇವು ಕ್ಯಾಂಪೇನ್ಗಳು ಕೂಡ ಒಂದಷ್ಟು ಬಿಜೆಪಿಗೆ ಪೂರಕವಾಗಿ ವಾತಾವರಣ ಜಿಲ್ಲೆಯಲ್ಲಿ ನಿರ್ಮಾಣ ಆಗ್ತಾ ಇದೆ ಚಿಕ್ಕ ಬೆಳಗಾವಿ ಜಿಲ್ಲೆಯಲ್ಲಿ ನೋಡ್ಬೇಕೇನಾಗುತ್ತೆ ಅಂತ ನಿಮ್ ಪ್ರಕಾರ ಚಿಕ್ಕೋಡಿಯಲ್ಲಿ ಯಾರು ಗೆಲ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರ ಮೇಲೆ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರು ಮುಂದೆ ಸಿ ಎಂ ಆಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರಿಗೆ ಅರ್ಹತೆ ಇದೆ ಶಾಸಕರಾಗಕ್ಕಂಥ ಯೋಗ್ಯತೆ ಯಾರಿಗಿದೆ ಯಾರು ಉತ್ತಮರು ಅನ್ನೋದನ್ನು ನೋಡಿ ನಿಮ್ಮ ಮತವನ್ನು ಚಲಾವಣೆ ಮಾಡಿ ಮೇ 15 ತಾರೀಕು ತಪ್ಪದೆ ಓಟ್ ಹಾಕಿ ಜಾತಿ ಧರ್ಮ ಕುಲ ಇದ್ಯಾವುದನ್ನು ನೋಡದೆ ಅಭ್ಯರ್ಥಿಯ ವ್ಯಕ್ತಿತ್ವವನ್ನು ನೋಡಿ ನಿಮ್ಮ ಮತವನ್ನು ಚಲಾವಣೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ